ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಾವ ಕೆಟ್ಟ ನಡವಳಿಕೆಯನ್ನು ಪ್ರದರ್ಶನ ಮಾಡ್ತಾ ಇದೆ ಅಂತೇಳಿದರೆ, ಕಾಂಗ್ರೆಸ್ ಬೆಂಬಲಿತ ಗುತ್ತಿಗೆದಾರರ ಮನೆಯಲ್ಲಿ 42 ಕೋಟಿ ರೂಪಾಯಿ ನಗದು ಸಿಗ್ತದೆ ಅನ್ನೋದು, ಮತ್ತು ಆ ಹಣ ಪಂಚರಾಜ್ಯ ಚುನಾವಣೆಗೋಸ್ಕರ ರಾಜ್ಯ ಸರ್ಕಾರದಿಂದ ರವಾನೆ ಆಗ್ತದೆ ಅನ್ನುವಂಥ ಸುದ್ದಿ ಇಡೀ ರಾಜ್ಯವನ್ನು ಇವತ್ತು ಬೆಚ್ಚಿ ಬಿಡಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಕೇವಲ ಒಂದು ಹಂತದಲ್ಲಿ 42 ಕೋಟಿ ರೂಪಾಯಿ, ಇನ್ನೂ ಕೂಡ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹ ಆಗ್ತಿರುವಂಥ ಸುದ್ದಿ, ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರು ಇದರಲ್ಲಿ ನೇರ ಭಾಗಿರುವ ಹಿನ್ನೆಲೆಯಲ್ಲಿ ಹಣ ಸಂಗ್ರಹ ಮಾಡ್ತಿರುವಂಥ ಸರ್ಕಾರ, ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಹೇಳಬೇಕಾದಂಥ ಜನ ಕಾತರಿಸ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಆಗ್ರಹಪಡಿಸೋದೇನೆಂದರೆ, ಇಂಥ ಹಲವಾರು ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಒಂದು ಕಡೆಯಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಮೈಸೂರು ದಸರಾಕ್ಕೋಸ್ಕರ ಕಲಾವಿದರ ಕೈಯಿಂದ ಹಣವನ್ನು ಹೆಚ್ಚುವರಿ ಕೇಳುವಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು, ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಆಗ್ತಿದೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿ ಅವರಿಗೆ ಆಗ್ರಹಪಡಿಸೋದೇನೆಂದರೆ, ನಿಮ್ಮ ಕಣ್ಣೆದುರು 42 ಕೋಟಿ ರೂಪಾಯಿನ ಸಂಗ್ರಹ ಮಾಡುವಂಥ ವ್ಯವಸ್ಥೆಗೆ ನಿಮ್ಮ ನೆರಳಿಲ್ಲದೆ, ನಿಮ್ಮ ಸಹಮತ ಇಲ್ಲದೆ ನಡೀತಾ ಇದೆ ಅಂತೇಳಿ ರಾಜ್ಯ ಜನ ನಂಬೋದಿಲ್ಲ. ದಯವಿಟ್ಟು ಇದರ ಬಗ್ಗೆ ನೀವು ತನಿಖೆ ಮಾಡ್ತೀರಾ, ಅಥವಾ ಈಗಾಗಲೇ ತನಿಖೆ ಮಾಡ್ತಿರುವಂಥ ಇಡಿಗೆ ಬೆಂಬಲವಾಗಿ ಹೇಳ್ತೀರಾ, ಏನು ಮಾಡಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ರಾಜ್ಯದ ಜನತೆಗೆ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಕಮಿಷನ್ ಸರ್ಕಾರ ಅನ್ನುವಂಥ ಒಂದು ಸ್ಪಷ್ಟವಾದಂಥ ನಿದರ್ಶನ, ಇದರಿಂದ ರಾಜ್ಯದ ಜನರಿಗೆ ಅರ್ಥವಾಗಿದೆ ಅಂತ ನನ್ನ ಭಾವನೆ. ನಾನು ಹೇಳಿದೆ 40% ಅಂತೇಳಿ ಬೊಬ್ಬೆ ಹಾಕಿದ್ರಿ ನೀವು, ಪೇ ಸಿ ಎಮ್ ಅಂತೇಳಿ ಸ್ಟಿಕ್ಕರ್ ಹಚ್ಚಿದ್ರಿ. ಸಿದ್ದರಾಮಯ್ಯನು ಡಿ ಕೆ ಶಿ ಅವರು ಒಂದೇ ವೇದಿಕೆಯಲ್ಲಿ ನಿಂತ್ಕೊಂಡು ಇವತ್ತು 42 ಕೋಟಿ ರೂಪಾಯಿ ನಿಮ್ಮಿಂದ ಸಂಗ್ರಹ ಆಗ್ತಿರುವಂಥ ಖಚಿತವಾದಂಥ ಸುದ್ದಿಗೆ ಇನ್ನೂ ಕೂಡ ಅಧಿಕಾರ ಮುಖ್ಯವೋ ಅಪವಾದ ಮುಖ್ಯವೋ ನೀವು ಯೋಚನೆ ಮಾಡಬೇಕು. ಬಹುಶಃ ಆ ಸ್ಥಾನದಲ್ಲಿ ಬೇರೆ ಯಾರೇ ಆಗಿದ್ದರೆ ತಕ್ಷಣ ರಾಜೀನಾಮೆ ಕೊಡಿ ಅಂತೇಳಿ ನೀವು ಆಗ್ರಹಿಸಿ ಪಡಿಸ್ತಾ ಇದ್ರಿ. ಇವತ್ತು ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ.